ಬಿಎಸ್ಪಿಯಿಂದ ಸಂವಿಧಾನ ರಕ್ಷಣೆಗಾಗಿ ಭೀಮಾ ಜಾಗೃತಿ ಕಾರ್ಯಕ್ರಮವನ್ನು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ನಡೆಸಲಾಯಿತು. ಇನ್ನು ಈ ಕಾರ್ಯಕ್ರಮದ ಅಂಗವಾಗಿ ಬೋಳರಾಮೇಶ್ವರ ದೇವಾಲಯದಿಂದ ನಗರದ ಪ್ರಮುಖ ಬೀದಿಯಲ್ಲಿ ನೂರಾರು ಕಾರ್ಯಕರ್ತರು ಅಂಬೇಡ್ಕರ್ಗೆ ಜೈಕಾರ ಹಾಕುವ ಮೂಲಕ ಬೈಕ್ ರ್ಯಾಲಿ ಮಾಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬಿಎಸ್ಪಿ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ, ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಪರಿಪೂರ್ಣವಾಗಿ ಸಂವಿಧಾನ ಜಾರಿಯಾಗಿಲ್ಲ. ರಾಜ್ಯ ಮತ್ತು ಕೇಂದ್ರದಲ್ಲಿರುವ ಬಿಜೆಪಿಯ ಸಚಿವರು ಅಧಿಕಾರ ಸ್ವೀಕರಿಸುವಾಗ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿರುತ್ತಾರೆ. ಅದೇ ಸಚಿವರು ಸಂವಿಧಾನ ಬದಲಾವಣೆ ಬಗ್ಗೆ ಮಾತನಾಡುತ್ತಾರೆ. ಅವರಿಗೆ ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ಕಿಂಚಿತ್ತೂ ಗೌರವವಿಲ್ಲ ಎಂದು ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿದರು. ಅದಕ್ಕೆ ನೀವೆಲ್ಲ ಹೇಳ್ತೀರ, ಇಲ್ಲಿ ಬಿಜೆಪಿ ಸರ್ಕಾರ ಸರಿಯಿಲ್ಲ, ಕಾಂಗ್ರೆಸ್ ಸರ್ಕಾರ ಸರಿಯಿಲ್ಲ. ಆದ್ರೆ ನಾ ಹೇಳ್ತೀನಿ, ಇಂತಹ ಸರ್ಕಾರಗಳನ್ನ ವೋಟ್ ಹಾಕಿ ಗೆಲ್ಲಿಸಿರ್ತಕ್ಕಂಥವ್ರು ನಾವು ಸರಿಗಿಲ್ಲ, ನಾವು ಸರಿಯಿಲ್ಲ. ಯಾಕಂದ್ರೆ ಇವ್ರು ತನ್ನಷ್ಟೇ ಅಧಿಕಾರ ಹಿಡಿಯಲಿಲ್ಲ. ಬಿಜೆಪಿ ಇದಕ್ಕಿದ್ದಾಗ ಬಂದು ಅವರೇನು ಮುಖ್ಯಮಂತ್ರಿ ಆಗಲಿಲ್ಲ, ಕಾಂಗ್ರೆಸ್ ಏನು ಬಂದು ಇದಕ್ಕಿದ್ದಾಗ ಬಂದು ಅವರೇನು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿಲ್ಲ. ನಾವು ವೋಟ್ ಹಾಕಿದೀವಿ ಇವ್ರಿಗೆ, 180 ಜನ ಇರೋ ನಾವು, 185% ಇರ್ತಕ್ಕಂಥವ್ರು ನಾವು ವೋಟ್ ಹಾಕಲಿಲ್ಲ ಅಂದ್ರೆ ಯಾವ ಸರ್ಕಾರನೂ ಬರಲ್ಲ, ಯಾವ ಸರ್ಕಾರನೂ ಬರಲ್ಲ. ಯಾವ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗೋದಿಲ್ಲ, ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಲ್ಲ, ನಾಳೆ ಸಿದ್ದರಾಮಯ್ಯನೋ ಡಿ ಕೆ ಶಿವ ಅವ್ರು ಯಾರು ಆಗೋದೇ ಇಲ್ಲ. ಯಾಕಂದ್ರೆ ಅವ್ರ ಹತ್ರ ಓಟ್ಗಳೇ ಇಲ್ಲ. ಎದ್ದು ಬರಬೇಕಾದ್ರೆ ಮೆಜಾರಿಟಿ ಓಟ್ ಇರಬೇಕು, ಅವ್ರಿಗೆ ಯಾರಿಗೂ ಮೆಜಾರಿಟಿ ಓಟ್ ಇಲ್ಲ. ಅವ್ರಿಗೆಲ್ಲ ಕೂಡಿದ್ರೆ ಕರ್ನಾಟಕದಲ್ಲಿ ಒಂದು 25% ಆಗುತ್ತೆ ಅಷ್ಟೇ. ಆದ್ರೆ ಎಸ್ ಸಿ ಎಸ್ ಟಿ OBC ಮೈನಾರಿಟೀಸ್ ಏನಿದ್ದಾರೆ, ಮುಸ್ಲ್ಮಾನರು ಏನಿದ್ದಾರೆ, ಇವ್ರ ಸಂಖ್ಯೆ ಕೂಡಿದ್ರೆ 70-75% ಓಟ್ ನಮ್ಮದಿದೆ. ಅಂದ್ರೆ ಯಾವುದೇ ಸರ್ಕಾರ ಗೆದ್ರು ಸಹಿತ ಅದು ನಮ್ಮ ಓಟಿಂದ ಗೆದ್ದಿರೋದು. ನಾವು ಯಾಕಪ್ಪ ಅವ್ರಿಗೆ ಓಟ್ ಹಾಕ್ಬೇಕು, ಅವ್ರು ಓಟ್ ಹಾಕಿ ಅವ್ರ ಕೈಲಿ ಒದಾಕಿ ತಿನ್ಬೇಕು, ಓಟ್ ಹಾಕ್ಬಿಟ್ಟು ಅವ್ರ ಮೇಲೆ ಅವ್ರ ಕೈಲಿ ದಬ್ಬಳಿಕೆ ಮಾಡಿಸ್ಕೋಬೇಕು. ಈ ಓಟ್ ಹಾಕೋದ್ ಮೂಲಕ ಏನಾಗ್ತದೆ ಅಂದ್ರೆ ಅವ್ರ ಕೈಗಳಿಗೆ ಶಕ್ತಿ ಬರ್ತಾ ಇದೆ, ಅವ್ರ ಕಾಲುಗಳಿಗೆ ಬಲ ಬರ್ತಾ ಇದೆ, ಬರಿ ಕೈಲಿದ್ದ ಅವ್ರ ಕೈಲಿ ಕೋವಿ ಬಂದೂಕಗಳು ಬರ್ತಾ ಇದೆ, ಆಯುಧಗಳು ಬರ್ತಾ ಇದೆ, ಬಡಿಯೋದಕ್ಕೆ ನಮ್ಮ ನೀವು ಓಟ್ ಹಾಕಿ ಏನ್ ಬಂದ್ರೆ ಬಡಿಸ್ಕೊತಾ ಇದ್ದೀರಿ, ಓಟ್ ಹಾಕ್ಬಿಟ್ಟು ಬಯಸ್ಕೊತಾ ಇದ್ದೀರಾ, ಮಾನ ಮರ್ದಿ ಕಳ್ಕೊತಾ ಇದೀರಿ. ಯಾಕೆ ನಮ್ಗೆ ಅಷ್ಟೊಂದು ಇಷ್ಟನ ಅಂತ ಕೆಟ್ಟ ಬದುಕು ಬದುಕೋದು ನಮ್ಗೆ ಅಷ್ಟೊಂದು ಇಷ್ಟನ ಯಾಕಂತ ಹೇಳಿದ್ರೆ, ನಮಗೆ ಈ ಸಂವಿಧಾನ ಕೊಟ್ಟಿರೋ ಹಕ್ಕುಗಳೇನಿದೆ ಅದು ನಮ್ಗೆ ಗೊತ್ತಿಲ್ಲ, ನಮ್ಗೇನೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಓಟ್ ಹಕ್ಕನ್ನು ಕೊಟ್ಟು ನೀವು ಯಜಮಾನರಾಗ್ರಿ ಅಂತ ಹೇಳಿದ್ರೆ ನಾವೇನ್ ಮಾಡ್ತಾ ಇದ್ವಿ, ಓಟ್ ಹಾಕ್ಬಿಟ್ಟು ಬೇರೆಯವ್ರನ್ನ ಯಜಮಾನರು ಮಾಡ್ತಾ ಇದ್ದೀವಿ. ಬೇರೆಯವ್ರನ್ನ ಯಜಮಾನರು ಮಾಡಿ ನೀವು ನಮ್ಮ ಕೈಲಿ ಯಜಮಾನರಾಗ ಸಾಧ್ಯ ಇಲ್ಲ, ನೀವೇ ನಮ್ಗೆ ಯಜಮಾನರಾಗ್ರಿ ಅಂತ ತಲೆ ಮೇಲೆ ತಂದು ಕೂರಿಸ್ಕೊತಾ ಇದ್ದೀವಿ. ಈ ಯಜಮಾನ ಜಾಸ್ತಿ ಒದೆ ಕೊಟ್ಟ ಅಂತ ಹೇಳಿದ್ರೆ, ಜಾಸ್ತಿ ಅನ್ಯಾಯ ಮಾಡೋದ್ರೆ ಈ ಯಜಮಾನ ಬೇಡ ಅಂತ ಆ ಯಜಮಾನನ ಕರೀತಾ ಇದ್ದೀವಿ. ಕಾಂಗ್ರೆಸ್ ಯಜಮಾನ ಬೇಡ ಅಂತ ಬಿಜೆಪಿ, ಬಿಜೆಪಿ ಬೇಡ ಅಂತ JDS. ಹೀಗೆ ಯಜಮಾನರನ್ನ ಬದಲಾಯಿಸ್ತಾ ಇದೀವಿ. ಬದಲಾವಣೆ ಆಗ್ಬೇಕದ್ದು ಯಜಮಾನರಲ್ಲ, ಬದಲಾವಣೆ ಆಗ್ಬೇಕದ್ದು ನಾವು. ನಮ್ಮೆಲ್ಲ ಸದಸ್ಯರು ಪದೇ 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 ಕೆಲವು ಮೆಸೇಜ್ ಅನ್ನು ಹಾಕಿ ನಿಮ್ಮನ್ನ ಬರ್ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಹೋಗ್ತಾನೆ, ಹೌದಾ ಅಲ್ವಾ? ಹೋಗ್ತಾನೆ. ಆದ್ರೆ ನೀವು ಯೋಚನೆ ಮಾಡಬೇಕು, ನಮ್ಮನ್ನ ಇದುವರೆಗೆ ಆಳಿರುವಂತ ಕಾಂಗ್ರೆಸ್ ಅಂತ ಪಕ್ಷಗಳು, ಮನುವಾದಿ